ಹಾಯ್ ಹಲೋ ನಮಸ್ತೆ ಅಂತ ಇದ್ದರೆ ನಾನು ಗಜಾನಂದ ನಿಮಗೆಲ್ಲ ಗೊತ್ತಿರೋ ಹಾಗೇ ಸ್ವಿಗ್ಗಿಯಲ್ಲಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇದ್ದಾನೆ ಅಂತ ಹೇಳ್ಬೋದು ಲೇಸ್ ಲೇಟೆಸ್ಟಾಗಿ ಒಂದು ಅಪ್ಡೇಟ್ ಬಂದಿದೆ ಏನಪ್ಪ ಅಂದರೆ ಚೂಸ್ ಇವರ್ ಶಿಫ್ಟ್ ಅಂತೇಳಿ ಅದು ಚೂಸ್ ಇವರ್ ಶಿಫ್ಟ್ ಅಂದರೆ ಯಾವ ರೀತಿ ಅಂದರೆ ನಮ್ಮ ಶಿಫ್ಟ್ನ ನಾವೇ ಚೂಸ್ ಮಾಡ್ಕೋಬೇಕು ಇವಾಗ ಝೊಮ್ಯಾಟೊದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಫ್ಲೆಕ್ಸಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಚೂಸ್ ಮೈ ಶಿಫ್ಟ್ ಅಂತೇಳಿ ಹೊಸ ಅಪ್ಡೇಟ್ ಬಂದಿದೆ ಅದರ ಜೊತೆಗೆ ಅದರದೇ ಆದ ಇನ್ಸೆಂಟಿವ್ಗಳೆಲ್ಲ ಇದ್ದಾವೆ ನಾನು ನಿಮಗೆ ನನಗೆ ಅದು ಅಪ್ಡೇಟ್ ಬಂದಿದೆ ಅದು ಏನಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇದು ಜಿ ಜಾಕರ್ಣ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡು ಬೆಲ್ ಬಟನ್ನ ಕ್ಲಿಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ನೇಹಿತರೆ ಇವಾಗ ಝೊಮ್ಯಾಟೊದಲ್ಲಿ ಬಂದುಬಿಟ್ಟು ಗಿಗ್ಸ್ಗಳನ್ನ ಬುಕ್ ಮಾಡ್ಕೋದು ಅಂತ ಬರುತ್ತೆ ಒನ್ ಅವರ್ ಗಿಗ್ಸ್ಗಳಿರುತ್ತೆ ಎರಡು ಅವರ್ ಗಿಗ್ಸ್ಗಳಿರುತ್ತೆ ಆ ಗಿಗ್ಸ್ನ ನಾವು ಬುಕ್ ಮಾಡಿಕೊಂಡ್ರೆ ನಮಗೆ ಲಾಗಿನ್ ಆಗ್ತೀವಿ ಆಮೇಲೆ ಆ ಒನ್ ಅವರ್ ಏನಿರುತ್ತೆ ಆ ಒನ್ ಅವರ್ ನಮಗೆ ಎಷ್ಟು ಆರ್ಡರ್ ಬರುತ್ತೆ ನಾವು ಅದನ್ನು ಆರ್ಡರ್ನ ಎಕ್ಸೆಪ್ಟ್ ಮಾಡ್ಬೋದು ಅದೇ ರೀತಿ ಸ್ಯಾಡ್ ಎಫೆಕ್ಟ್ಸಲ್ಲೂ ಕೂಡ ಏನಂದರೆ ಮೂರು ಅವರು ಈ ರೀತಿ ಸ್ಲಾಟ್ಗಳನ್ನ ಬುಕ್ ಮಾಡ್ಕೋಬೇಕು ಅದೇ ರೀತಿ ಅದೇ ಅಪ್ಡೇಟ್ನ ಸ್ವಿಗಿಯವರು ತಂದಿದ್ದಾರೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂದರೆ ನಿಮಗೆ ನಾವು ಆನ್ಲೈನ್ಗೆ ಹೋಗಬೇಕು ಅಂದರೆ ಮುಂಚೆ ಆದರೆ ಏನು ಮಾಡ್ತಾಯಿದ್ವಿ ಆನ್ಲೈನ್ ಅಂತ ಓದ ತಕ್ಷಣ ಆನ್ಲೈನ್ಗೆ ಹೋಗ್ತಾಯಿದ್ವಿ ನಾವು ಜೋನಲ್ಲಿದ್ದರೆ ಇವಾಗ ಆ ರೀತಿ ಮಾಡೋಂಗಿಲ್ಲ ನಾವು ನಾವು ಸಿಪ್ಟನ್ನ ಬುಕ್ ಮಾಡ್ಕೋಬೇಕಾಗತ್ತೆ ಸಿಪ್ಟನ್ನ ಬುಕ್ ಮಾಡ್ಕೊಂಡ್ರೆ ಅಷ್ಟೇ ನಾವು ಆನ್ಲೈನ್ಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅಂದರೆ ಸದ್ಯಕ್ಕೆ ಇರೋ ಪ್ರಕಾರ ಆಲ್ರೆಡಿ ಏಳರಿಂದ ಎಂಟು ಎಂಟು ತಿಂಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಬಂದಿತ್ತು ಬಟ್ ರೀಸೆಂಟಾಗಿ ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಅದರಲ್ಲೂ ಕೂಡ ಬೇರೆ ಬೇರೆ ಝೋನಲ್ಲಿ ಈಗ ಆಲ್ರೆಡಿ ಲಾಂಚ್ ಆಗಿದೆ ಅಂತಲೇ ಹೇಳ್ಬೋದು ಸ್ಲಾಟ್ ಅಂದರೆ ಲಾಂಚ್ ಆಗಿದೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂದರೆ ಸಿಫ್ಟ್ಗಳನ್ನ ಬುಕ್ ಮಾಡ್ಕೊಳ್ಳೋದು ಅದೇ ರೀತಿ ಇವಾಗ ಬೇರೆ ಬೇರೆ ಲೊಕೇಶನ್ಗಳಲ್ಲೂ ಇನ್ನೂ ಒಂದು ದಿನ ಎರಡು ದಿನದಲ್ಲಿ ಶಿಫ್ಟ್ಗಳನ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಅಂದರೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಎರಡು ದಿನ ಆದಮೇಲೆ ಎಲ್ಲ ಕಡೆನೂ ಅಪ್ಡೇಟ್ ಬರುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿ ಸಿಫ್ಟ್ ಇದು ಏನು ಶಿಫ್ಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನೋಡೋದಾದರೆ ಇವಾಗ ನೀವೇನು ಇದ್ದೀರಾ ಈ ರೀತಿ ಬರುತ್ತೆ ನಿಮಗೆ ಯಾವ ರೀತಿ ಅಂದರೆ ಬೆಳಿಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಸಿಗುತ್ತೆ ಅದೇ ರೀತಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆವರೆಗೂ ಈ ರೀತಿ ಸಿಫ್ಟ್ಗಳಿರುತ್ತೆ ಓಕೆ ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ನಾನೀಗ ಸಾಯಂಕಾಲ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಮಾಡ್ತೀನಿ ಅಂದ್ಕೊಳ್ಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಆ ಶಿಫ್ಟನ್ನ ಬುಕ್ ಮಾಡ್ಕೋಬೇಕು ಓಕೆ ಅದೇ ರೀತಿ ನೀವೇನಾದ್ರು ಫುಲ್ ಡೇ ಮಾಡ್ತೀನಿ ಅಂದರೆ ನೀವು ಎಷ್ಟು ಗಂಟೆಗೆ ಲಾಗಿನ್ ಆಗ್ತೀರಾ ನೀವೇನಾದ್ರು ಏಳು ಗಂಟೆಗೆ ಲಾಗಿನ್ ಆಗ್ತೀನಿ ಅಂದರೆ ಏಳು ಗಂಟೆ ಸ್ಲಾಟ್ನ ಏಳು ಗಂಟೆ ಸ್ಲಾಟಿಂದ ನೀವು ರಾತ್ರಿವರೆಗೂ ಮಾಡ್ತೀನಿ ಅಂದರೆ ಆ ಎಲ್ಲ ಸ್ಲಾಟ್ನೂ ನೀವು ಕೂಡ ಬುಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬುಕ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಆರ್ಡರ್ ಬರುತ್ತೆ ಅದೇ ರೀತಿ ಆನ್ಲೈನ್ಗೆ ಹೋಗೋಕ್ಕೆ ಈ ರೀತಿ ಬುಕ್ ಇದ್ರೆ ಮಾತ್ರ ಆನ್ಲೈನ್ಗೆ ಹೋಗ್ತೀವಿ ಇವಾಗ ನಾನು ಫೋರ್ ಟು ಸೆವೆನ್ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ನಾನೇನೋ ಸ್ಲಾಟ್ನ ಬುಕ್ ಮಾಡ್ಕೊಂಡ್ರೆ ಆ ಟೈಮಲ್ಲಿ ಏನು ಆರ್ಡರ್ ಬರುತ್ತೆ ಅದಷ್ಟೇ ಬರುತ್ತೆ ಅಂತ ಹೇಳಿಬಿಟ್ಟು ಏಳು ಗಂಟೆ ಆದಮೇಲೆ ನಾವೇನೋ ಸ್ಲಾಟ್ನ ಬುಕ್ ಮಾಡ್ಕೊಳಿಲ್ಲ ಅಂದರೆ ಡೈರೆಕ್ಟಾಗಿ ಇದು ಆಫ್ಲೈನ್ಗೆ ಹೋಗಿಬಿಡುತ್ತೆ ಇವಾಗ ಇನ್ನೊಂದು ಏನೇನಪ್ಪ ಅಂದರೆ ಇದಕ್ಕೆ ಸ್ಲಾಟ್ಗೆ ಅದರದೇ ಆದ ಇನ್ಸೆಂಟಿವ್ಗಳನ್ನ ಕೊಟ್ಟಿದ್ದಾನೆ ಆ ಇನ್ಸೆಂಟಿವ್ಗಳು ನನ್ನ ಅಪ್ಲಿಕೇಶನಲ್ಲಿಯೂ ಕೂಡ ತೋರಿಸ್ತದೆ ಏನಂತೇಳಿ ನೋಡೋಣ ಬನ್ನಿ ಥರ ಇವಾಗ ಡೆಲಿವರಿ ಜಾಬ್ಗೆ ಸೇರೋದು ತುಂಬಾ ಸುಲಭ ನಿಮಗೆ ಜೊಮ್ಯಾಟೊ ಆಗಿರ್ಬೋದು ರ್ಯಾಪಿಡೋ ಆಗಿರ್ಬೋದು ಊಬರ್ ಮೋಟೋ ಆಗಿರ್ಬೋದು ಜಪ್ಟೋ ಆಗಿರ್ಬೋದು ಡೆಂಜೋ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ಗ್ರ್ಯಾಬ್ ಆಗಿರ್ಬೋದು ಅದೇ ರೀತಿ ಅಮೆಝಾನ್ ಪ್ಲೆಕ್ಸ್ ಆಗಿರ್ಬೋದು ಈ ಎಲ್ಲ ಅಪ್ಲಿಕೇಶನ್ಗಳಿಗೆ ನೀವು ಜಾಯಿನ್ ಆಗೋದು ತುಂಬಾ ಸುಲಭ ಅಂತ ಹೇಳ್ತೀನಿ ಯಾವ ರೀತಿ ಅಂದರೆ ನಾವು ಡಿಸ್ಕ್ರಿಪ್ಷಲ್ಲಿ ಲಿಂಕ್ನ ಕೊಡ್ತೀನಿ ಲಿಂಕ್ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಕ್ಲಿಕ್ನೇ ಮಾಡ್ಕೊಂಡು ತಕ್ಷಣ ಅದು ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಇವಾಗ ಏನು ನೋಡ್ತಾಯಿದ್ರೆ ವಾಟ್ಸಪ್ಗೆ ಹೋಗುತ್ತೆ ವಾಟ್ಸಪ್ಪಲ್ಲಿ ಅದು ನಿಮ್ಮ ನೇಮ್ ನಿಮ್ಮ ಏಜ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಹಾಕಿ ಆಮೇಲೆ ಕೇಳೋ ಡಾಕ್ಯುಮೆಂಟ್ನೂ ಸಬ್ಮಿಟ್ ಮಾಡಿ ಪಾರ್ಟ್ ಟೈಮ್ ಆಗಿರ್ಬೋದು ಫುಲ್ ಟೈಮ್ ಆಗಿರ್ಬೋದು ನೀವು ಕೂಡ ಜಾಯಿನ್ ಆಗಿ ಅರ್ನ ಮಾಡ್ಬೋದು ಅದ್ರ ಜೊತೆಗೆ ಅದು ಕಂಗ್ರಾಜ್ಯುಲೇಷನ್ ಅಂತ ಬರುತ್ತೆ ಕಂಗ್ರಾಜ್ಯುಲೇಷನ್ ಅಂತ ಬಂದಮೇಲೆ ಒನ್ ಆರ್ ಟೂ ಡೇಸಲ್ಲಿ ನಿಮ್ಮ ಐ ಡಿ ಆ್ಯಕ್ಟಿವೇಟಾಗಿ ನೀವು ಕೂಡ ಮನೆಯಿಂದಲೇ ಮನೆಯಲ್ಲಿ ಕುತ್ಕೊಂಡೇ ಈಸಿಯಾಗಿ ಅಪ್ಲೈನ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವಾಗ ನನ್ನ ಅಪ್ಲಿಕೇಶನ್ನ ನಾನು ಕೂಡ ಓಪನ್ ಮಾಡ್ಕೋತಾ ಇದ್ದೀನಿ ನೀವೇನು ಇದ್ದೀರಾ ಸ್ವಿಗ್ಗಿ ಡಿಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ನ ನಾನು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ತಕ್ಷಣವೇ ನಮಗೆ ಈ ರೀತಿ ಮೇನ್ ಪೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಲೋಡ್ ಇದೆ ವೆಯ್ಟ್ ಮಾಡೋಣ ಇವಾಗ ನಾನಿರೋದು ಔಟ್ ಆಫ್ ಜೋನಲ್ಲಿದ್ದೀನಿ ನಿಮಗೆಲ್ಲ ಗೊತ್ತಿರೋ ವಿಚಾರ ಔಟ್ ಆಫ್ ಜೋನಲ್ಲಿ ಇದ್ದೀನಿ ಇವಾಗ ನನ್ನ ಜೋನ್ಗೆ ಇನ್ನೂ ಹೋಗಿಲ್ಲ ನನ್ನ ಜೋನ್ ನಗರು ನಾನು ನಿಮಗೆ ಪ್ರಿವಿಯಸ್ ವೀಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ಇವಾಗ ಶಿಫ್ಟ್ ಡಿಟೇಲ್ ಅಂತ ಇದೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಶಿಫ್ಟ್ ಡಿಟೇಲ್ನ ಕ್ಲಿಕ್ ಮಾಡಿದ್ರೆ ನಾನು ಏಳು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆ ಅಷ್ಟೇ ಇದೆ ಈ ಟೈಮಲ್ಲಿ ನಾವು ಇಲ್ಲೇನು ಕೇಳುತ್ತೆ ಅಂದರೆ ಬುಕ್ ಮೈ ಶಿಫ್ಟ್ ಅಂತ ಕೇಳ್ಕೊಳ್ತೆ ಇನ್ನೂ ನನಗೆ ಅಪ್ಡೇಟ್ ಬಂದಿಲ್ಲ ಅಪ್ಡೇಟ್ ಬರೋದು ಒನ್ ಡೇ ಸೆವೆಂಟೀನ್ ಅವರ್ಸು ಒಂದು ದಿನ ಹದಿನೇಳು ಹದಿನೇಳು ಅವರ್ ಆದಮೇಲೆ ಬುಕ್ ಯುವರ್ ಶಿಫ್ಟ್ ಅಂತ ಬರುತ್ತೆ ಅಲ್ಲಿ ಆ ಟೈಮಲ್ಲಿ ನಾವು ಶಿಫ್ಟ್ನ ಬುಕ್ ಮಾಡ್ಕೋಬೇಕಾಗತ್ತೆ ಇವಾಗ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಯಾವ ರೀತಿ ಬು ಯಾವ ರೀತಿ ಶಿಫ್ಟ್ ಅಂದರೆ ಮೈ ಶಿಫ್ಟ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಯುವರ್ ಶಿಫ್ಟ್ ಯುವರ್ ಚಾಯ್ಸ್ ಅಂದರೆ ನಿಮ್ಮ ಶಿಫ್ಟು ನಿಮ್ಮ ಚಾಯ್ಸು ನೀವು ಇವಾಗ ಬೇಕಾದರೂ ಶಿಫ್ಟ್ನ ಬುಕ್ ಮಾಡ್ಕೋಬೋದು ನೆಕ್ಸ್ಟ್ ಬಂದರೆ ಗೆಟ್ ಬ್ಯಾಕ್ ಟು ಆರ್ಡರ್ ಆಲ್ ಡೇಸ್ ಯಾವಾಗ ಬೇಕಾದರೂ ಮಾಡ್ಬೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮೈಸ್ ಯುವರ್ ಅರ್ನಿಂಗ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಕೂಡ ನೋಡ್ಬೋದು ಇವಾಗ ಬುಕ್ ಶಿಪ್ಸ್ ಓಪನ್ಸ್ ಆನ್ ಸಾಟರ್ಡೆ ನನ್ನ ಜೋನಲ್ಲಿ ಬಂದು ಸಾಟರ್ಡೇ ಇಂದ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಓಕೆ ನೀವು ಕೂಡ ಅದನ್ನ ಸ್ಲಾಟ್ನ ಬುಕ್ ಮಾಡ್ಕೋತೀವಿ ಅಂದರೆ ಸ್ಲಾಟ್ ಅಂದರೆ ಇದು ನಮಗೆ ಏನಂತ ಕೇಳ್ತಾರೆ ಅದೇ ಸ್ಲಾಟೇ ಬರುತ್ತೆ ನನಗೆ ಅಂದರೆ ಶಿಫ್ಟ್ಗಳನ್ನ ಬುಕ್ ಮಾಡ್ಕೋಬೇಕು ಇವಾಗ ನಾನು ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಗಂಟೆ ನಾನು ವರ್ಕ್ ಮಾಡ್ತೀನಿ ಅಂದರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಗಂಟೆ ಮಾಡ್ಕೋಬೇಕು ಅದೇ ರೀತಿ ಏಳು ಗಂಟೆಯಿಂದ ನಾಲ್ಕು ಗಂಟೆ ಮಾಡಿದ್ರೆ ಅದನ್ನು ಶಿಫ್ಟ್ ಕೂಡ ನೀವು ಈ ಥರ ಬುಕ್ ಮಾಡ್ಕೋಬೇಕಾಗುತ್ತೆ ಏನಿಲ್ಲ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ ಆಮೇಲೆ ನಾವು ಲಾಗಿನ್ ಹೋಗಬೇಕಾಗುತ್ತೆ ಓಕೆ ಇವಾಗ ಸ್ಲಾಟ್ಗೆ ತಕ್ಕಂಗೆ ಇನ್ಸೆಂಟಿವ್ ಕೂಡ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ನಿಮಗೆ ಸ್ಲಾಟ್ಗೆ ತಕ್ಕಂಗೆ ಯಾವ ರೀತಿ ಇನ್ಸೆಂಟಿವ್ ಚೇಂಜ್ ಆಗುತ್ತೆ ಅಂತೇಳಿ ನಿಮಗೆ ತೋರಿಸ್ಬಿಡ್ತೀನಿ ಇವಾಗ ಏನಾದರೂ ಬೆಳಗ್ಗೆ ಐದೂವರೆಯಿಂದ ಹನ್ನೆರಡು ಗಂಟೆ ಏನಾದರೂ ನೀವು ಸ್ಲಾಟ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ನಾಲ್ಕೂವರೆವರೆಗೂ ನೀವು ಲಾಗಿನ್ ಇರಬೇಕಾಗುತ್ತೆ ಲಾಗಿನ್ ಇದ್ದರೆ ಸಿಕ್ಸ್ಟಿ ಫೈವ್ ರುಪೀಸ್ ನಿಮಗೆ ಇನ್ಸೆಂಟಿವ್ ಸಿಗುತ್ತೆ ಅದೇ ರೀತಿ ಹನ್ನೆರಡು ಗಂಟೆಯಿಂದ ನಾಲ್ಕು ನಾಲ್ಕು ಗಂಟೆವರೆಗೂ ಇದ್ದರೆ ಮೂರುವರೆ ಲಾಗಿನ್ ಇರಬೇಕು ಎಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಇನ್ಸೆಂಟಿವ್ ಸಿಗುತ್ತೆ ಅದೇ ರೀತಿ ನಾಲ್ಕು ಗಂಟೆಯಿಂದ ಏಳು ಗಂಟೆ ಏನಾದರೂ ನೀವು ಲಾಗಿನ್ ಇದ್ದರೆ ಅಂದರೆ ಎರಡೂವರೆ ಅವರು ನೀವು ಲಾಗಿನ್ ಇರಬೇಕು ನಲವತ್ತೈದು ರೂಪಾಯಿ ಸಿಗುತ್ತೆ ಈ ರೀತಿ ಎಲ್ಲ ಇದೆ ಅದೇ ರೀತಿ ಇದು ಪುಲ್ ಡೇ ಇನ್ ಪುಲ್ ಡೇ ಇದೆ ಪುಲ್ ಡೇ ಅಂದರೆ ಯಾವ ರೀತಿ ಐದುವರೆದಿಂದ ಐದುವರೆವರೆಗೂ ಇದ್ದರೆ ನಿಮಗೆ ಸಾವಿರ ರೂಪಾಯಿ ಮಾಡಿದ್ರೆ ಇನ್ನೂರೈವತ್ತು ಸಾವಿರದ ಮುನ್ನೂರ ಐವತ್ತು ಮಾಡಿದ್ರೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಈ ರೀತಿ ಇದೆ ಅದೇ ರೀತಿ ಸಾಯಂಕಾಲ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನೀವೇನಾದ್ರೂ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ ನೀವೇನಾದರೂ ಲಾಗಿನ್ನಲ್ಲಿದ್ದರೆ ನಿಮಗೆ ಎಂಬತ್ತು ರೂಪಾಯಿ ಕೊಡ್ತಾನೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಬಂಪರ್ ಗ್ಯಾರಂಟಿ ಕೂಡ ಇದೆ ಎಮ್ ಎಮ್ ಜಿ ಅಂದರೆ ಹದಿನೇಳ ಹದಿನೇಳು ಆರ್ಡರ್ ಮಾಡಿದ್ರೆ ಎಂಟುನೂರು ರೂಪಾಯಿ ಇಪ್ಪತ್ತಾರು ಮಾಡಿದ್ರೆ ಸಾವಿರದ ಐನೂರು ರೂಪಾಯಿ ಇದೆ ಅಂತ ಹೇಳ್ಬೋದು ಫಿಕ್ಸ್ಡ್ ಲೇಟ್ ನೈಟ್ ಬಂದ್ಬಿಟ್ಟು ಹನ್ನೊಂದು ಗಂಟೆಯಿಂದ ಸಾಯ್ ಅಂದರೆ ಬೆಳಗ್ಗೆ ಐದು ಗಂಟೆವರೆಗೂ ನಾಲ್ಕೂವರೆ ಅವರ ನ್ಯೂ ಲಾಗಿನ್ ಇದ್ದರೆ ನಿಮಗೆ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬೋದು ಈ ರೀತಿ ನೀವು ಯಾವ ಶಿಫ್ಟ್ ಬುಕ್ ಮಾಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀವು ಕೂಡ ನೋಡ್ಬೋದು ನಾನು ಆಗಲೇ ಹೇಳಿದೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಶಿಪ್ನ ಬುಕ್ ಮಾಡ್ಕೊತೀನಿ ಅಂತ ನಾಲ್ಕು ಗಂಟೆಯಿಂದ ಏಳು ಗಂಟೆ ಶಿಫ್ಟ್ ಬುಕ್ ಮಾಡಿಕೊಂಡ್ರೆ ನಾನು ಎರಡೂವರೆ ಅವರು ಲಾಗಿನ್ ಇರಬೇಕು ನನಗೆ ನಲ್ವತ್ತೈದು ರೂಪಾಯಿ ಇನ್ಸೆಂಟಿವ್ ಥರ ಕೊಡ್ತಾನೆ ಓಕೆ ಇವಾಗ ಏಳು ಗಂಟೆಯಿಂದ ನಾನು ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಏನಾದ್ರೂ ಲಾಗಿನ್ ಇದ್ದರೆ ಮೂರೂವರೆ ಮೂರುವರೆವರು ನಾನು ಲಾಗಿನ್ ಇರಬೇಕು ಆ ಶಿಫ್ಟ್ನ ಬುಕ್ ಮಾಡ್ಕೊಂಡಿರಬೇಕು ನಮಗೆ ಎಂಬತ್ತು ರೂಪಾಯಿ ಜಾಸ್ತಿ ಕೊಡ್ತಾನೆ ಈ ರೀತಿ ಇದೆ ನಾನು ಆಲ್ರೆಡಿ ಮಾಡಿದ್ದೀನಿ ಅದು ಎಂಬತ್ತು ರೂಪಾಯಿ ಜಾಸ್ತಿನೂ ಬಂದಿದೆ ಇವಾಗ ಏನು ಕ್ಲೀನ್ ನೋಡ್ತಾ ಇದ್ದೀರಾ ಎಂಬತ್ತು ರೂಪಾಯಿ ನನಗೆ ಇನ್ಸೆಂಟಿವ್ ಆಲ್ರೆಡಿ ಬಂದಿದೆ ಅಂತಲೇ ಹೇಳ್ಬೋದು ಓಕೆ ಇವಾಗ ನನಗೆ ಇನ್ನೊಂದೇನು ಅರ್ಥ ಆಗ್ತಾ ಇಲ್ಲ ಅಂದರೆ ಯಾವ ರೀತಿ ಅಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ ಡೇ ಅದು ಡೇಲಿ ಇನ್ಸೆಂಟಿವ್ ಅಂತ ಬರುತ್ತೆ ಡೇಲಿ ಇನ್ಸೆಂಟಿವ್ ಅಂದರೆ ಸಾವಿರ ರೂಪಾಯಿ ಮಾಡಿದ್ರೆ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಮಾಡಿದ್ರೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಇದು ಇನ್ಸೆಂಟಿವ್ ಜೊತೆಗೆ ಅದನ್ನೂ ಕೊಡ್ತಾನೆ ಇಲ್ಲ ಅಂದರೆ ಇದನ್ನು ಇನ್ನೊಂದು ಟೂ ಡೇಸಲ್ಲಿ ಇದನ್ನು ತೆಗೆದ್ಬಿಟ್ಟು ಅದನ್ನಷ್ಟೇ ಇಡ್ತಾನೆ ಅಂತೇಳಿ ಗೊತ್ತಾಗ್ತಿಲ್ಲ ಇದರಿಂದ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗೆ ಏನು ಎಫೆಕ್ಟ್ ಆಗ್ತಾ ಇದೆ ಎಫೆಕ್ಟ್ ಆಗುತ್ತೆ ಅಂದರೆ ಇನ್ನೂ ಕೂಡ ಗೊತ್ತಾಗಿಲ್ಲ ಅದು ಎರಡು ಮೂರು ದಿನ ಮಾಡಿದ್ಮೇಲೇ ಗೊತ್ತಾಗೋದು ಇವಾಗ ನೋಡಿಬಿಡೋಣ ನಮ್ಮ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿಬಿಡೋಣ ಏನಪ್ಪ ಅಂದರೆ ನಾವು ಏನು ಮಾಡೋಣ ಅಂದರೆ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲಾಗಿನ್ ಆಗ್ತೀನಿ ಅಂದ್ಕೊಳ್ಳಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲಾಗಿನ್ ಆಗಿದ್ದೀನಿ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಮಾಡ್ತೀನಿ ಇನ್ಸೆಂಟಿವ್ ಎಷ್ಟು ಬರುತ್ತೆ ಅಂತ ನೋಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಎಪ್ಪತ್ತೈದು ರೂಪಾಯಿ ನಲ್ವತ್ತೈದು ರೂಪಾಯಿ ಅದೇ ರೀತಿ ನೋಡಿ ಎಪ್ಪತ್ತೈದು ರೂಪಾಯಿ ಬಂತು ಎಪ್ಪತ್ತೈದು ರೂಪಾಯಿ ನಲವತ್ತೈದು ರೂಪಾಯಿ ಎಂಬತ್ತು ಎಂಬತ್ತು ಅಂದರೆ ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಆದಮೇಲೆ ಎಂಬತ್ತು ರೂಪಾಯಿ ನೂರಿಪ್ಪತ್ತು ಎಂಬತ್ತು ಅಂದರೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಅಷ್ಟೇನಾ ಇನ್ನೂರು ರೂಪಾಯಿ ನಮಗೆ ಇನ್ಸೆಂಟಿವ್ ಬರುತ್ತೆ ಈ ಮೂರು ಸ್ಲಾಟ್ನ ನಾವು ಏನಾದ್ರು ಬುಕ್ ಮಾಡಿಕೊಂಡ್ರೆ ಬುಕ್ ಮಾಡಿಕೊಂಡು ಆ ಆ ಲಾಗಿನ್ ಅವರ್ಸು ನಾವು ಕಂಪ್ಲೀಟ್ ಮಾಡಿದ್ರೆ ನಮಗೆ ಇನ್ನೂರು ರೂಪಾಯಿ ಸಿಗುತ್ತೆ ನಮಗೇನಂದರೆ ಈ ಡೇಲಿ ಇನ್ಸೆಂಟಿವ್ ಜೊತೆಗೆ ಒಂದು ಸಾವಿರ ರೂಪಾಯಿ ಮಾಡಿದ್ರೆ ಇಷ್ಟು ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ರೆ ಇಷ್ಟು ಅಂತಿದೆಯಲ್ಲ ಅದ್ರ ಜೊತೆಗೆ ಇದನ್ನೂ ಕೂಡ ಕೊಟ್ಟರೆ ಬೆಟ್ರು ಬಟ್ ಏನಾರು ಅದನ್ನ ತೆಗೆದುಬಿಟ್ಟು ಇದನ್ನಷ್ಟೇ ಇಟ್ಟ ಅಂದರೆ ಈ ಸ್ವಿಗ್ಗಿ ಮಾಡೋರ್ದು ಕತೆ ಅಧ್ವಾನ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲೇ ಇವನು ಯಾವಾಗ ಯಾವಾಗ ಸ್ವಿಗ್ಗಿ ಅವನು ಅಪ್ಡೇಟ್ನ ಇರ್ತಾನೆ ಆ ಟೈಮಲ್ಲಿ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅವನು ಡೆಲಿವರಿ ಪಾರ್ಟ್ನರ್ಸ್ಗೆ ಒಳ್ಳೇದಾಗಲಿ ಅಂತ ತರ್ತಾ ಇಲ್ಲ ಓಕೆ ಅವನು ತನ್ನ ಬೊಕ್ಕಸನ್ನು ತುಂಬ್ಕೊಳ್ಳೋಕ್ಕೆ ಅಪ್ಡೇಟ್ಗಳನ್ನ ತರ್ತಾ ಇದ್ದಾನೆ ನಮಗೆ ಆರ್ಡ್ರಿಗೆ ಕಡಿಮೆ ಕೊಡೋದು ಈ ರೀತಿ ಎಲ್ಲ ಇದ್ದಾನೆ ಇವಾಗ ಏನು ಇನ್ಸೆಂಟಿವ್ ನೋಡಿದ್ರಿ ಇದೇ ರೀತಿ ಇನ್ಸೆಂಟಿವ್ ಮುಂದೆ ಇರುತ್ತೆ ನೀವೇನು ಸ್ಲಾಟ್ ಬುಕ್ ಮಾಡ್ಕೊಂಡ್ರೆ ಓಕೆ ನೋಡೋಣ ಏನಾಗುತ್ತೆ ಅಂತೇಳಿ ಅಲ್ಲಿವರೆಗೂ ಅದು ತಿಳಿಸ್ಕೊಡ್ತೀನಿ ನಿಮಗೆ ಮುಂದೆ ಯಾವ ರೀತಿ ಸ್ಲಾಟ್ನ ಬುಕ್ ಅಂದರೆ ಯಾವ ರೀತಿ ನಿಮಗೆ ಶಿಫ್ಟ್ನ ಬುಕ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು